ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ಶುಂಠಿ ಚಟ್ನಿ ಮಾಡೋಣ ಶುಂಠಿ ಚಟ್ನಿ ಮಾಡೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಸಿ ಶುಂಠಿಯನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ತೆಗೆದುಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಒಣಮೆಣಸಿನಕಾಯಿ ಒಂದು 32 ಹುಣಸೆ ಹಣ್ಣು 50 ಗ್ರಾಂ ಬೆಲ್ಲ ಒಂದು 50 ಗ್ರಾಂ ಒಗ್ಗರಣೆಗೆ ಎಣ್ಣೆ 50 ಗ್ರಾಂ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತೆ ಸಾಸಿವೆ ಪುಡಿ ಒಂದೆರಡು 3 ಸ್ಪೂನು ಹಿಂಗು ಕರಿಬೇವಿನ ಸೊಪ್ಪು ಸಾಸಿವೆ ಈಗ ಬಾಣಲಿಯಲ್ಲಿ ಒಣಮೆಣಸಿನಕಾಯಿ ಹಾಕಿ 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ನೋಡಿ ಹೀಗೆ ಇದು ಒಂದು ಬಟ್ಟಲಲ್ಲಿ ತೆಗಿತಾ ಇದ್ದೀನಿ ಇದನ್ನು ಆರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಇದನ್ನು ಒಂದು ಪ್ಲೇಟಲ್ಲಿ ಅರ್ಧ ತೆಗಿತಾ ಇದ್ದೀನಿ ಹುಣಸೆ ಹಣ್ಣು ನೆನೆಸಿದ್ದೆ ಹುಣಸೆ ಹಣ್ಣನ್ನು ಫಸ್ಟ್ ಹಾಕ್ತಾ ಇದ್ದೀನಿ ಅರ್ಧ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಒಂದೇ ಸಾರಿ ಮಿಕ್ಸಿ ಮಾಡೋಕ್ಕಾಗಲ್ಲ ಅದರಿಂದ ಅರ್ಧ ಅರ್ಧ ಹಾಕ್ಕೊಳ್ಳೋಣ ಬೆಲ್ಲ ಉಪ್ಪು ಅರ್ಧ ಶುಂಠಿ ಹಾಕ್ತಾ ಇದ್ದೀನಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಹೀಗೆ ಇದನ್ನು ಒಂದು ಬಟ್ಟಲಲ್ಲಿ ತೆಗೆದುಬಿಡೋಣ ಈಗ ಮತ್ತೆ ಉಳಿದಿದ್ದು ಎಲ್ಲನೂ ಹಾಕಿ ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಒಂದು ದಪ್ಪಕ್ಕಿರೋ ಪಾತ್ರೆ ಅಥವಾ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲೇ ಸೇರಿಸ್ತಾ ಇದ್ದೀನಿ ಮೆಂತೆ ಸಾಸಿವೆ ಪೌಡರ್ ಒಂದೆರಡು 3 ಸ್ಪೂನು ಮೆಂತೆ ಸಾಸಿವೆ ಪೌಡರು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಹೀಗೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಬೇಯಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇದು ಇಡ್ಲಿ ಚಪಾತಿ ದೋಸೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಲೆವೆಲಲ್ಲಿ ಇದ್ದಾಗ ನಾವು ತೆಗೆದು ಬಿಡಬಹುದು ಇದು 6 ತಿಂಗಳಾದರೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಥರ ನಾವು ಬಳಸ್ಬೋದು ಇದು ಇದೇ ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ ಹಸಿ ಶುಂಠಿ ಚಟ್ನಿ ರೆಡಿ